ನನ್ಗೆ ಚಿಕ್ಕ ವಯಸ್ಸಿಂದ ಅಪರ್ಣ ಅವ್ರನ್ನ ನೋಡಿ ನಾನು ಕನ್ನಡ ಅನ್ನೋದು ಹೇಗೆ ಅನ್ನೋದು ಕಲ್ತಿದ್ದು, ಕನ್ನಡ ಮಾತಾಡೋದು ಹೇಗೆ, ನಿರೂಪಣೆ ಹೇಗೆ ಮಾಡ್ಬೇಕು ಅಂತ ಕಲ್ತಿದ್ದು ಅವರಿಂದಾನೆ. ಕೆಲವು ಪದಗಳು ಪುಸ್ತಕಗಳಲ್ಲೇ ಇರಲ್ಲ, ಅವರ ಒಂದು ಬಾಯಿಂದ ಕೇಳ್ತಾ ಇದ್ವಿ. ಅವ್ರದ್ದು ಎಷ್ಟು ಶುದ್ಧವಾಗಿತ್ತು ಕನ್ನಡ ಅಂದ್ರೆ, ತುಂಬಾ ಬುದ್ಧಿವಂತರಾಗ್ಬೇಕು ಅಂತಿಲ್ಲ, ಅಂಥವ್ರಿಗೂ ಅರ್ಥ ಆಗೋದು, ಅತಿ ಬುದ್ಧಿವಂತರಿಗೂ ಅರ್ಥ ಆಗೋದು. ಶುದ್ಧ ಕನ್ನಡದಲ್ಲಿ ಮಾತಾಡೋರು, ಬರೀ ನಿರೂಪಣೆ ಅಲ್ಲ. ನಾವೆಲ್ಲರೂ ಸಿಕ್ಕಿದಾಗ ಈಗಿನ ಕಾಲದಲ್ಲಿ ಬರೀ ಕಂಗ್ಲೀಷೇ ಆಗೋಗಿದೆ, ಬಟ್ ಅವ್ರು ನೋಡಿ ಕಲಿಯೋದು ಬಹಳ ಇತ್ತು. ಅಂಡ್ ಅವರ ಹಸನ್ಮುಖಿ ಯಾವಾಗ್ಲೂ ನಗ್ತಿದ್ರು, ಎಷ್ಟೇ ನೋವು ಈ ನೋವೆಲ್ಲ ನಮಗ್ ಗೊತ್ತೇ ಇರ್ಲಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ತೀನಿ ಅಷ್ಟೇ. ಅವರಲ್ಲಿರೋ ವಿದ್ಯೆ ನಮಗೂ ಸಿಗ್ಲಿ, ಅವರಷ್ಟು ವಿನಯತೆ ನಮಗೂ ಬರ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ನಮಸ್ಕಾರ.